ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸಂಘಟನೆಗಳು ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ನಾವು ಕನ್ನಡಿಗರೆಲ್ಲರೂ ಇದು ಈ ಕನ್ನಡಿಗರೆಲ್ಲರೂ ಬಂದು ಇಲ್ಲಿ ಕೂತಿರ್ತಕ್ಕಂತದ್ದು ನಿಮಗೆಲ್ಲರಿಗೂ ಗೊತ್ತಿರಬಹುದು ನೆನ್ನೆ ಸಂತೋಷ್ ಗೌಡ ಅಂತಕಂತ ಒಬ್ಬ ವ್ಯಕ್ತಿ ಶಾಸಕರಾದಂತ ಹ್ಯಾರಿಸ್ ಅವರಿಗೆ ಕಾಲ್ ಮಾಡಿ ಒಂದು ತಮಿಳಲ್ಲಿ ಭಾಷಣ ಮಾಡಬೇಕಾದ್ರೆ ನೀವು ಕನ್ನಡವನ್ನ ಬಳಸಿ ಅಂತ ಕೇಳ್ತಾರೆ ಸೋ ಅದಕ್ಕೆ ಶಾಸಕರು ಒಪ್ಪಿಕೊಳ್ಳುತ್ತಾರೆ ಎಸ್ ನಾನು ಕನ್ನಡವನ್ನ ಇನ್ಮೇಂದ ಬಳಸ್ತೀನಿ ಅಂತ ಹೇಳಿ ಒಪ್ಪಿಕೊಂಡ ನಂತರವೂ ಸ್ವಲ್ಪ ವಿಡಿಯೋ ಒಂದು ವಿವಾದಕ್ಕೀಡಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಇಶ್ಯೂ ಆದ ಮೇಲೆ ಆ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ತಗೊಳ್ಳೋಣ ಆ ರೀತಿ ಯಾವುದೇ ಘಟನೆ ಆಗಿಲ್ಲ ಅನ್ನೋ ಒಂದು ವಿಚಾರದಿಂದ ಈ ವಿಚಾರ ಇಲ್ಲಿಗೆ ಮುಗಿಬೇಕು ಯಾಕಂದ್ರೆ ನಾವು ಕನ್ನಡಿಗರು ನಾವೆಲ್ಲರೂ ಕನ್ನಡಿಗರು ಕನ್ನಡಿಗರೇ ನಾವೇ ಜಗಳ ಆಡ್ಕೊಳ್ಳೋದು ಬೇಡ ಅಂತ ಉದ್ದೇಶದಿಂದ ಇವತ್ತು ಇಲ್ಲಿ ಬಂದು ನಾವೆಲ್ಲರೂ ಕುಳಿತಿದ್ದೀವಿ ಸೋ ಈ ವಿಚಾರ ಇಲ್ಲಿಗೆ ಮುಗಿತಾ ಇದೆ ಇಲ್ಲಿ ಯಾವುದೇ ಗೊಂದಲ ಆಗಿಲ್ಲ ಸ್ನೇಹಿತರೆ ಇವತ್ತು ಇಲ್ಲಿ ನಮ್ಮ ನಾಗೇಶಣ ಒಕ್ಕೂಟ ನಾಗೇಶಣ ಅವರು ಇದ್ದಾರೆ ಜೊತೆಗೆ ಸಾಹೇಬ್ರು ಇದ್ದಾರೆ ಎಂಎಲ್ಎ ಸಾಹೇಬ್ರು ಇದ್ದಾರೆ ಸೋ ಸಂಪೂರ್ಣವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಯಾರೇ ಆಗಿರಲಿ ಎಲ್ಲೇ ಆಗಿರಲಿ ದಯವಿಟ್ಟು ಕರ್ನಾಟಕದ ಒಳಗಡೆ ನಾವು ಕನ್ನಡವನ್ನ ಹೆಚ್ಚು ಬಳಸುತ್ತಾ ಕನ್ನಡಿಗರಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋಗೆ ಸ್ಪಷ್ಟನೆ ಕೊಟ್ಟಿದ್ದೀವಿ ಇವತ್ತಿಗೆ ಲಾಸ್ಟ್ ಆಗಬೇಕು ಇನ್ನು ಈ ವಿಚಾರವಾಗಿ ಮತ್ತೆ ನೆಲ್ಲೂ ಸಹ ಈ ವಿಚಾರ ಬರಬಾರದು ಜೊತೆಗೆ ಈಗ ಸಂತೋಷ್ ಗೌಡ ಅನ್ನೋರನ್ನ ಇಲ್ಲಿ ಬರೆಳಿದ್ದೋ ನಾವು ಅವರು ಬರಲಿಲ್ಲ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ರೆ ಎದುರುಗಡೆ ಆ ಸಮಸ್ಯೆ ಬಗ್ಗೆ ಹರಿದು ಹೋಗ್ತಿತ್ತು ಅವರು ಬರದಿಲ್ಲದೆ ಇದ್ದ ಕಾರಣ ನಾವು ಒಟ್ಟಾರೆ ಈ ವಿಡಿಯೋನ ಮಾತಾಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾವು ಇದನ್ನ ನಾಗೇಶಣ್ಣ ಏನೋ ಮಾತಾಡಿದ್ರೆ ಇವತ್ತು ನಿನ್ನೆಯಿಂದ ಸಾಕಷ್ಟು ಸಮಾಜ ಜಾಲತಾಣ ನೋಡ್ತಾ ಇದೀವಿ ತುಂಬಾ ವೈರಲ್ ಆಗ್ತಾ ಇದೆ ವಿಚಾರ ಈಗ ಮಾನ್ಯ ಶಾಸಕರತ್ರ ನಾನು ಕೂಡ ಮಾತಾಡಿದೆ ಸುಮಾರು ಒಂದು ಗಂಟೆ ಕಾಲ ಸಂತೋಷ್ ಬರ್ತೀನಿ ಬರ್ತೀನಿ ಇನ್ನೂ ಬಂದಿಲ್ಲ ಇರ್ಲಿ ಪಾಯಿಲ್ಲ ಕನ್ನಡ ಅಂತ ಅಂದಾಗ ನಾವೆಲ್ಲ ಒಂದೇ ಈಗ ನಾನು ಜಗದೀಶರ್ಗೂ ಫೋನ್ ಮಾಡಿದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ಯಾವುದು FIR ಆಗಲಿಲ್ಲ ಏನು ಸಮಸ್ಯೆ ಇಲ್ಲ ಅಂತ ಅದೇ ರೀತಿ ಇವತ್ತು ನಾವು ಮಾನ್ಯ ಶಾಸಕರತ್ರ ಬಂದು ಅವರು ಕೇಳಿದ್ರು ನಾನು ಯಾವಾಗಲೂ ಕೂಡ ಯಾವತ್ತೂ ಕೂಡ ಕನ್ನಡಿಗನಾಗಿರ್ತೀನಿ ಇನ್ನು ಮುಂದೆ ಕೂಡ ಕನ್ನಡ ಬಳಸ್ತೀನಿ ಯಾವುದೇ ಕಾರಣ ಕೂಡ ನನ್ನ ಒಂದೊಂದು ವೃತ್ತನ ಕೂಡ ಕನ್ನಡಕ್ಕೋಸ್ಕರ ಮೀಸಲಾಗಿರುತ್ತೆ ಅಂತ ಹೇಳಿದ ಶಾಸಕರು ತುಂಬಾ ಸಂತೋಷ ಆಯ್ತು ಎಲ್ಲೋ ಮಾತಿನ ಒಂದು ಬರದಲ್ಲಿ ಅವರು ಮಾತಾಡಿದ್ದು ಇವರು ಮಾತಾಡಿದ್ದು ಸ್ವಲ್ಪ ಎಲ್ಲೋ ಹೆಚ್ಚು ಕಡಿಮೆ ಆಗಿರ್ಬೋದು ಹಾಗಾಗಿ ಇದನ್ನ ಇಲ್ಲಿಗೆ ಕೊನೆ ಮಾಡಿ ಇನ್ನು ಮುಂದೆ ಅದನ್ನ ಹೇಳ್ಕೊಂಡು ಹೋಗೋದು ಪುನಃ ಬೇರೆ ಬೇರೆ ಪೋಸ್ಟ್ ಗಳು ಹಾಕೋದು ಮಾಡೋದ್ಬೇಡ ಯಾಕೆಂತಂದ್ರೆ ನಾವೆಲ್ಲ ಇವತ್ತು ತಮಿಳು ತೆಲುಗು ಮರಾಠಿಸ್ ಎಲ್ಲ ಇಲ್ಲಿ ಬದುಕಲಿಕ್ಕೆ ಬಂದಿದ್ದಾರೆ ಅವ್ರ ಜೊತೆ ನಾವು ಬದುಕ್ತಾ ಇದೀವಿ ನಾವು ಬದುಕಬೇಕಾಗುತ್ತೆ ಅವರು 10 ವರ್ಷ 15 ವರ್ಷ ಇದಾರೆ ಹಾಗಾಗಿ ನಾವು ಅವ್ರಿಗೂ ಗೌರವ ಕೊಡಬೇಕು ಆದ್ರೆ ಕನ್ನಡ ಅಂತ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗಲ್ಲ ಅದ್ರ ಮಾತಿಲ್ಲ ಹಾಗಾಗಿ ಇವತ್ತು ಮಾನ್ಯ ಶಾಸಕರು ಹೇಳಿದರೆ ನಾನು ಇಲ್ಲೇ ಇದ್ದು ಇಲ್ಲೇ ಬೆಳೆದು ಮುಂದಕ್ಕೂ ಕೂಡ ಕನ್ನಡನಾಗಿರ್ತೀನಿ ಹೊರತು ಯಾವತ್ತೂ ಕೂಡ ನಾನು ಕನ್ನಡಕ್ಕೆ ದ್ರೋಹ ಮಾಡೋದು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಚಾರನ ಇಲ್ಲಿಗೆ ಕೊನೆಗೊಳಿಸಬೇಕು ಯಾರು ಕೂಡ ವಿನಾಕಾರಣ ಅದನ್ನ ದೊಡ್ಡದು ಮಾಡೋದು ಬೇಡ ಹೇಳಿಕೆ ಬಯಸ್ತೇನೆ ಈ ಒಂದು ಅಂತಂದ್ರೆ ಯಾರೇ ಹೊರಗಡೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಯಾರೇ ಕನ್ನಡಿಗರಾಗಿ ಬದುಕಿ ಅಷ್ಟೇ ಜನ ಏನೋ ಮಾತಾಡ್ತಾರೆ ಕಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಿಕಟಪೂರ್ವ ಇವತ್ತು ದಿನ ಈ ಬೆಳವಣಿಗೆ ಆಗಿರೋದು ತುಂಬಾ ಶೋಚನೀಯಕರ ಯಾಕೆಂದ್ರೆ ಒಬ್ಬ ಕನ್ನಡಿಗರ ಪರ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಧ್ವನಿ ಇದು ಯಾವತ್ತೂ ಅವರು ಕನ್ನಡದ ಪರವಾಗಿದ್ದವರು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಮೊದಲು ಅಣ್ಣವರ ಹಾಡನ್ನ ಹಾಡಿಸ್ಬಿಟ್ಟು ಹಾಡಿದ್ರು ಕೂಡ ಮತ್ತೊಂದು ಸರಿ ಆಡಿಸ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಅಪವಾದ್ರೆ ಬಂದಿದೆ ನಮಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ ಈ ಆಗ್ಬಾರ್ದಾಗಿತ್ತು ಆದ್ರೆ ಬೆಳಗ್ಗೆ ನಾವು ಅವ್ರ ಹತ್ರ ಸಂತೋಷ್ ಹತ್ರ ಮಾತಾಡ್ವಿ ಅಲ್ಲಿಗೆ ಬಿಡ್ತೀನಿ ಅಂತ ಹೇಳಿದ್ರು ಅದು ಬಿಡ್ಲಿಲ್ಲ ಬರ್ತೀನಿ ಅಂತ ಹೇಳಿದ್ರು ರೂಪೇಶ್ ಅವ್ರ ಜೊತೆ ಮಾತಾಡಿದ್ರು ರೂಪೇಶ್ ಅವ್ರು ಬರೀ ಬರ್ತಾ ಇದಾರೆ ಅಂತ ನಾವು ಓಡ್ ಬಂದ್ವಿ ಆದ್ರೂ ಕೂಡ ಅವ್ರು ಬರಲಿಲ್ಲ ಅವ್ರು ಬರದೇ ಅಂದ್ರೆ ನಮ್ಗೇನ್ ಬೇಜಾರಿಲ್ಲ ದಯವಿಟ್ಟು ಅವ್ರಿಗೂ ಒಂದು ಈ ಸಮಾಚಾರ ಹೋಗ್ಲಿ 100ಕ್ಕೆ 90 ಪೈಸಾ ಕನ್ನಡಿಗರಾಗಿ ಕರ್ನಾಟಕರಾಗಿ ಇದ್ದಾರೆ ನಮ್ಮ ಜೊತೆ 10 ಪೈಸಾ ಇದು ಅವ್ರ ರಾಜಕೀಯದಲ್ಲಿ ಇರೋದ್ರಿಂದ ಬೇರೆಯವ್ರ ಜೊತೆ ಆ ಭಾಷೆಯಲ್ಲಿ ಮಾತಾಡುವಂತ ಪರಿಸ್ಥಿತಿ ಅನಿವಾರ್ಯ ಅಂತ ಇದೆ ಯಾಕೆ ಅಂದ್ರೆ ಇದು ಇಡೀ ಪ್ರಪಂಚ ಮಿನಿ ಪ್ರಪಂಚ ಅಂತಂದ್ರೆ ಪ್ರಪಂಚ ಬಂದು ಅಂತಂದ್ರೆ ಎಲ್ಲಾ ಜಾತಿಯ ಜನ ಭಾಷೆ ಜನ ಇಲ್ಲಿ ನಾವು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿದ್ದ ಅದು ಹೃದಯ ಭಾಗದಲ್ಲಿ ಅದು ಶಾಂತಿನಗರ ಇದು ಮೊದಲನೇ ತಿಳ್ಕೊಳ್ಬೇಕು ಅಂತ ಜಾಗದಲ್ಲಿ ಕೂಡ ಒಂದು ಕನ್ನಡದಲ್ಲಿ ಕನ್ನಡ ಅಭಿಮಾನ ಇಟ್ಕೊಂಡು ಕನ್ನಡ ಸಂಘಟನೆಗಳನ್ನ ಕಟ್ಟಿ ರಾಜ್ಕುಮಾರ್ ಪ್ರತಿಭೆಗಳನ್ನ ಇಟ್ಟು ಪೋಸ್ಟ್ರೈಸಿ ಆ ಸಂಘಟನೆಗಳಿಗೆ ಫ್ಲಾಗ್ ಇದೆಯಾ ಇದೆಯಾ ರಾಜ ಪ್ರತಿಯೊಂದಕ್ಕೂ ಮುಂಚೂಣಿಯಲ್ಲಿ ನಿಂತು ಮಾಡ್ಕೊಡ್ತಾ ಇದಾರೆ ಅವ್ರ ಬಗ್ಗೆ ಈ ತರ ಒಂದು ವಿಷಯ ಬಂದಿರೋದು ತುಂಬಾ ಬೇಜಾರಾಗ್ತದೆ ಈ ವಿಷಯನ ಬೆಳೆಸೋದ್ ಬೇಡ ಸಮಸ್ತ ಕನ್ನಡಿಗರ ಪರವಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ವಿಚಾರನ ಇಲ್ಲಿಗೆ ಬಿಡಿ ಶಾಸಕರು ಅಪ್ಪಟ ಕನ್ನಡಿಗರು ನಮಸ್ತೆ ನಾನು ಜಾನಕಿ ರಾಮ್ ಜಾನಿ ಅಂತ ದೊಮ್ಲೂರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದಾಗಕ್ಕಿಂತ ಮುಂಚೆ ಜಾನಿ ಅಂತ ಸುಮಾರು ಒಂದು 25 ವರ್ಷಗಳ ಹಿಂದ್ಗಡೆ ನಾವು ಮಾಡ್ತಾ ಇದ್ದಂತ ಒಂದು ದೊಡ್ಡ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡದ ಸಂಘಟನೆಯ ಕಾರ್ಯಕ್ರಮಕ್ಕೆ ಇವೆಲ್ಲದನ್ನು ಗುರುತಿಸಿ ಆವತ್ತಿನ ದಿವಸ ಇದ್ದಂತ ಶಾಸಕರು ಹೇಮಾವತಿಯವರು ನಮ್ಮ ಮಾನವ ಸಣ್ಣಪ್ಪ ಅವರ ಮಗ ಅವರು ಕರುನಾಡ ಜಾನಿ ಅಂತ ಒಂದು ಬಿರುದನ್ನು ಕೊಟ್ಟು ಅವತ್ತಿಂದ ಕರುನಾಡ ಜಾನಿ ಅಂತಾನೆ ಎಲ್ಲ ಕಡೆ ಗುರುತಿಸುವಂತ ಕೆಲಸ ಎಲ್ಲ ಕಡೆಗೂ ಆಗ್ತಾ ಇದೆ ಸುಮಾರು ಒಂದು 12-13 ವರ್ಷ ಆಯಿತು ನಮ್ಮ ಶಾಸಕರು ಶಾಂತಿನಗರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ
ಅವತ್ತಿಂದ ಇವತ್ತವರೆಗೂನು ಎಷ್ಟು ಮಟ್ಟಕ್ಕೆ ಇದ್ದೀರಿ ಅಂತಂದ್ರೆ ನಮ್ಮ ಮಧ್ಯದಲ್ಲಿ ಯಾವ ಜಾತಿನೂ ಇಲ್ಲ ಯಾವ ಭಾಷೆನೂ ಇಲ್ಲ ಆದರೂ ಪ್ರತಿನಿತ್ಯನು ಎಲ್ಲಾ ಕಡೆಕೂ ಭಾಷೆ ಅಂತ ಶುರು ಮಾಡಿದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅಷ್ಟೇ ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಪ್ರತಿಯೊಂದು ಮಾತು ಮೊದಲನೇ ಮಾತು ಯಾವುದು ಅಂತಂದ್ರೆ ನೀವು ಮನೆಯಲ್ಲಿ ಯಾವ ಭಾಷೆ ಆದರೂ ಮಾತಾಡಿ ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕದ ಕಾವೇರಿ ನೀರು ಕುಡಿತಾ ಇದ್ದೀರಿ ಕರ್ನಾಟಕದ ಗಾಳಿಯಲ್ಲಿ ನಾವು ಸೇವನೆ ಮಾಡ್ತಾ ಇದ್ದೀರಿ ಕರ್ನಾಟಕದ ಅಕ್ಕಿಯನ್ನು ತಿಂತಾ ಇದ್ದೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡಿದ್ರು ಹೊರಗಡೆ ನೀವು ಕನ್ನಡನೇ ಮಾತಾಡಬೇಕು ಅಂತ ಹೇಳಿ ಸುಮಾರು 12 13 ವರ್ಷಗಳಿಂದ ಇದನ್ನೇ ಮಾತನಾಡ ಮಾತಾಡ್ಕೊಂಡು ಬಹಳಷ್ಟು ಕಡೆ ಕನ್ನಡಕ್ಕೆ ಅವರು ಏನೇನು ಮಾಡಿದ್ದಾರೆ ಅಂತಂತ ಶಾಂತನಗರ ಕ್ಷೇತ್ರದ ಒಂದು ಮೂಲೆಯಲ್ಲಿ ಹೋಗಿ ಕೇಳಿದ್ರೆ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಹೇಳ್ತಾರೆ ಅವರು ಕನ್ನಡಕ್ಕಾಗಿ ಕೊಟ್ಟಂತ ಸಮಯ ಕನ್ನಡಕ್ಕಾಗಿ ಕೊಟ್ಟಂತ ಕೊಡುಗೆ ಅವರು ಕನ್ನಡಕ್ಕಾಗಿ ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಇಡೀ ಶಾಂತನಗರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು ನಮ್ಮ ರೂಪೇಶ್ ಅವರು ನಾನು ಬೆಳಗ್ಗೆ 11:30 12 ಗಂಟೆಯಲ್ಲಿ ಫೇಸ್ಬುಕ್ ಅಲ್ಲಿ ಈ ಒಂದು ಇದನ್ನ ನೋಡಿದಾಗ ಸಂತೋಷ್ ಗೌಡರು ಏನೋ ಒಂದು ಮಾಡಿ ಹಾಕಿದ್ರು ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ನಮ್ಮ ಶಾಸಕರು ಹೇಳ್ತಾರೆ ಇಲ್ಲ ಬ್ರದರ್ ಆಯ್ತಮ್ಮ ಆಯ್ತು ಇನ್ನು ಮುಂದಕ್ಕೆ ನಾನು ಮಾತಾಡ್ತೀನಿ ಬಿಡು ಹಾಗೆ ಅಂತ ಹೇಳಿದಾದ್ಮೇಲೆ ನಾನು ಯಾವ ರೀತಿ ಪ್ರಚಾರಕ ಅಂತ ತಗೊಂಡ್ರೆ ಇದನ್ನ ಇಲ್ಲ ಈ ರೀತಿಯಾಗಿ ಮಾತಾಡ್ಬಿಟ್ಟು ಏನಾದ್ರೂ ಒಂದು ಇವತ್ತವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ ಆರಿಸೋರ್ಗೆ ಇದೊಂದು ಕಪ್ಪು ಚುಕ್ಕೆ ಆಗ್ಬಿಡ್ಬೋದು ಅನ್ನೋ ಒಂದು ಭ್ರಮೆಯಿಂದ ಮಾಡಿದಾರೆ ಇದನ್ನ ಅದು ಗೊತ್ತಿಲ್ಲ ಆದ್ರೆ ಇವತ್ತವರೆಗೂ ಅವ್ರ ಮೇಲೆ ಯಾವುದೇ ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಹಾಗಾಗಿ 12-13 ವರ್ಷಗಳ ಕಾಲ ಅವರು ಏನ್ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ಶಾಂತಿನಗರದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ರೂಪೇಶ್ ಅವರು ನನಗೆ ಕಾಲ್ ಮಾಡಿದ್ರು ಮಾಡಿ ಅಣ್ಣ ಹ್ಯಾರಿಸನ್ ಬಗ್ಗೆ ಈ ತರ ಹಿಂಗಿದೆ ಅವ್ರು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಿಂದ ದಯವಿಟ್ಟು ಅವ್ರ ಹತ್ರ ಒಂದ್ 2 ನಿಮಿಷ ನೀವು ಟೈಮ್ ತಗೊಳ್ಳಿ ಸಂತೋಷ್ ಗೌಡನ ಹತ್ರ ನಾನ್ ಮಾತಾಡ್ಬಿಟ್ಟು ನಾವು ಕರ್ಕೊಂಡ್ ಬರ್ತೀವಿ ನಾವು ನಾಗೇಶ್ವರ ಸಂತೋಷ್ ಗೌಡರು ಎಲ್ರು ಬರ್ತೀರಿ ಕೂತ್ಕೊಂಡು ಅದೇನಿದೆ ಇಲ್ಲಿಗೆ ನಾವು ಎಂಡ್ ಮಾಡ್ಬಿಡೋಣ ಅಲ್ಲಿ ಹ್ಯಾರಿಸನ್ ಏನು ತಪ್ಪಿಲ್ಲ ಅಂತಂದ್ರು ಆದ್ರೆ ನೋಡ್ತಾ ಇರೋ ಜನಗಳು ಸಮಾಜ ಜಾಲತಾಣಗಳಲ್ಲಿ ನೋಡ್ತಾ ಇರೋ ಭಾವನೆಗಳು ಬೇರೆ ರೀತಿ ಆಗ್ತಾ ಇದೆ ಅದಾಗೋದ್ ಬೇಡ ಅಂತೇಳಿ ರೂಪೇಶ್ ಅವರು ಫೋನ್ ಮಾಡಿದ ತಕ್ಷಣ ನಮ್ಮ ಅಣ್ಣನಿಗೆ ನಮ್ಮ ಶಾಸಕರಿಗೆ ನಾನು ಮಾತಾಡ್ದೆ ಸರ್ ಈ ತರ ಹಿಂಗಿದೆ ಪರಿಸ್ಥಿತಿ ಅಂತ ಹೇಳಿ ಪರವಾಗಿಲ್ಲ ಜನವರ ಬರ್ಲಿ ಬಿಡಿ ಮಾತಾಡೋಣ ಅದರಲ್ಲೇನಿದೆ ಅಂತೇಳಿ ಸುಮಾರು 4 ಗಂಟೆನಿಂದ 6 ಗಂಟೆವರೆಗೂ ಕಾತ್ವಿ. ಇವಾಗವರೆಗೂ ಸಂತೋಷ್ ಗೌಡ ಬರಲೂ ಇಲ್ಲ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೇಕು. ಹೀಗಾಗಿ ಇವತ್ತು ಅವ್ರ ಪರವಾಗಿ ನಿಂತ ರೂಪೇಶ್ ಮತ್ತು ನಾಗೇಶ್ವರ್ ಇವತ್ತು ಅವರೇ ಬೇಜಾರಾಗಿದ್ದಾರೆ, ಸರ್ ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಅದರಿಂದ ನಿಮ್ ಕಡೆಯಿಂದ ಏನು ತಪ್ಪಿಲ್ಲ ಸರ್, ಶಾಸಕರ ಕಡೆಯಿಂದ ತಪ್ಪಿರೋದು ಸಂತೋಷ್ ಗೌಡರ ಕಡೆಯಿಂದ. ನಿಜವಾಗ್ಲೂ ಅವ್ರು ಏನಾದ್ರೂ ಕರೆಕ್ಟ್ ಆಗಿ ಏನಾದ್ರು ಇದ್ದಿದ್ದು ಅವ್ರು ಮಾತಾಡಿರೋದ ಕರೆಕ್ಟ್, ನಾನು ಮಾಡಿರೋದ ಕರೆಕ್ಟ್ ಅನ್ನೋಂಗಿದ್ರೆ ಬರ್ಬೇಕಾಗಿತ್ತು ಅವ್ರು ಇವತ್ತು ಇಲ್ಲಿಗೆ. ಬರ್ಲಿಲ್ಲ ಅಂದಾಗ ಯಾರು ತಪ್ಪು ಮಾಡಿದಾರೆ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಅಂತ ಕೆಲ್ಸ ಈ ವಿಡಿಯೋ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಖಂಡಿತವಾಗ್ಲೂ ಇವತ್ತವರೆಗೂ ನಮ್ಮ ಶಾಸಕರ ಮೇಲೆ ಎಲ್ಲೂ ಹುಡುಕಿದ್ರು ಯಾವ್ದೇ ಒಂದು ಚಿಕ್ಕದಾದ ಕಪ್ಪುಚುಕ್ಕೆ ಕೂಡ ಇಲ್ಲ. ಅದರಿಂದ ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸಿ, ಅವರು ಆ ತರ ಕೆಲಸ ಕೂಡ ಯಾವತ್ತು ಇರೋವರೆಗೂ ಅವ್ರು ಮಾಡಿಲ್ಲ. ಯಾಕಂದ್ರೆ ಅವ್ರ ತಾಯಿ ತಂದೆ ಅವ್ರಿಗೆ ಕೊಟ್ಟಂತ ಕೊಡುಗೆಗಳು ಬೇಕಾದಷ್ಟೇ ಐತೆ. ಅವ್ರು ನಡ್ಕೊಳ್ಳೋ ರೀತಿ ಒಂದ್ 10 ಜನ ಯಾರಾದ್ರೂ ಬಂದು ಅವ್ರ ಮನೆಯಲ್ಲಿದ್ದು ಅವ್ರ ಬೆಳಗಿಂದ ರಾತ್ರಿವರೆಗೂ ಯಾವ ರೀತಿ ನಡ್ಕೊಂತಾರೆ ಅನ್ನೋದನ್ನ ನೋಡ್ಬಿಟ್ರೆ ಎಷ್ಟೋ ಜನ ಬದಲಾವಣೆ ಕೂಡ ಆಗೋಗ್ಬಿಡ್ತಾರೆ. ಆ ರೀತಿ ಅದೆಲ್ಲ ಒಳ್ಳೆ ಗುಣಗಳು ಕೂಡ ಅವ್ರ ಹತ್ರ ಇದೆ. ಅವ್ರಿಗೆ ಯಾರೇನು ಹೇಳ್ಕೊಡ್ಬೇಕಾಗಿರೋದೇನು ಬೇಕಾಗಿಲ್ಲ. ಭಗವಂತನ ಅವ್ರಿಗೆಲ್ರಿಗೂ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಜನರ ಮಧ್ಯೆ ಯಾವ ರೀತಿಯಾಗಿ ಇರಬೇಕು, ಎಷ್ಟು ಪ್ರೀತಿ ವಿಶ್ವಾಸ ಅವ್ರು ಗಳಿಸ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಇವತ್ತು ಕೆಲವು ರಾಜಕಾರಣಿಗಳು ಕಣ್ಣೀರ್ ಹಾಕೊಂಡು ಬೇರೆ ರೀತಿಯಾದ ಒಂದು ಇದನ್ನ ತಗೊಳ್ತಾರೆ. ಆದ್ರೆ ಇವತ್ತು ಅವ್ರ 24 ಗಂಟೆಗಳು ಕೂಡ ಬೆವರನ್ನು ಸುರಿಸಿ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಿರೋದು ಇಡೀ ಶಾಂತಿನಗರಲ್ಲ, ಇಡೀ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಹ್ಯಾರಿಸ್ ಅವ್ರು ಗೊತ್ತಿರೋ ಎಲ್ಲಾ ಕಡೆಗೂ ಗೊತ್ತು ಹ್ಯಾರಿಸ್ ಏನು ಅಂತೇಳಿ. ಸೊ ಇಲ್ಲಿಗೆ ಇದನ್ನ ಕೊನೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಆತ್ಮೀಯ ಬಂಧುಗಳೇ, ವಿಶ್ವಮಾನವನ ಸಂದೇಶವನ್ನ ಕೊಟ್ಟಂತ ಮಣ್ಣಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇರೋದು. ಮನುಷ್ಯನೆಲ್ಲ ಒಂದು ಅನ್ನೋ ಸಂದೇಶವನ್ನ ರಾಷ್ಟ್ರಕವಿ ಕುವೆಂಪು ಕೊಡ್ತಾರೆ. ನಮ್ಮನ್ನ ಒಡೆಯುವಂತ ಕೆಲಸ ಯಾರು ಮಾಡಬೇಕಾಗಿಲ್ಲ. ಹುಟ್ಟಿದರೆ ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ಅನ್ನೋದನ್ನ ಮನಸಾರೆ ಇವತ್ತು ಭಗವಂತನ ಹತ್ರ ಕೇಳ್ಕೊಳ್ತಾ ಇಲ್ಲಿ ಕೂತಿದ್ದೀನಿ ನಾನು. ಅದರಿಂದ ಕನ್ನಡದ ಬಗ್ಗೆ ಯಾರು ಯಾರಿಗೂ ಪಾಠ ಹೇಳ್ಕೊಡುವಂಥದ್ದು, ಕನ್ನಡ ಅಭಿಮಾನವನ್ನ ಹೇಳ್ಕೊಡುವಂಥದ್ದು ಬೇಕಾಗಿಲ್ಲ. ತಮ್ಮ ಸಂತೋಷ್ ಗೌಡರು ನನಗೆ ಫೋನ್ ಮಾಡಿದ್ರು, ಫೋನಲ್ಲೇ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೆ. ಸಾಕಾಗಿಲ್ಲ, ಒಬ್ಬ ಫೋನ್ ಮಾಡಿ ನಮ್ಗೆ ಆ ತರ ಮಾತಾಡಿದಾಗ ಒಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ತಿಳಿಸೋದು. ನಾಳೆ ಬೇರೆ ಏನಾದರೂ ಆದ್ರೆ ಏನ್ ಸರ್ ನೀವು ನನಗೆ ಹೇಳಿಲ್ಲ ಅಂತ ನನ್ನ ಕೇಳಬಾರ್ದು ಅನ್ನೋದಕ್ಕೆ ನಾನು ಅವ್ರಿಗೆ ಒಂದು ಈ ತರ ಫೋನ್ ಮಾಡಿ ನನಗೆ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸ್ ಅವರು ನಾನು ಕಂಪ್ಲೇಂಟ್ ಅಂದ್ರೆ ನಾನು ಹೇಳಿದ್ಮೇಲೆ ಅದನ್ನ ಅವ್ರ ಹತ್ರ ಕೇಳಿದ್ದಾರೆ. ಇದನ್ನ ನಾವು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಏನೋ ಕನ್ನಡದ ಬಗ್ಗೆ
ಕನ್ನಡಕ್ಕೆ ಎಲ್ಲೇ ಒಂದಿಷ್ಟು ಗೌರವ ಕಮ್ಮಿ ಆಗುವಂತದ್ದು ಈ ಪ್ರಸಂಗದಲ್ಲಿ ಎಲ್ಲಿ ನಡೆದಿದೆ ಎಲ್ಲಿ ಕೂಡ ನಡೆದಿಲ್ಲ ಕನ್ನಡ ಬಾವುಟ ಯಾವತ್ತೂ ಆರ್ತಾ ಇರಬೇಕು ಅನ್ನೋದೇ ನಮ್ಮ ಮನಸ್ಸಲ್ಲಿ ಇರುವಂತ ಆಸೆ ಅದರ ಬಗ್ಗೆ ಯಾರಿಗೂ ಸಂಶಯಿಸಲಿಲ್ಲ ಅದರಿಂದ ಇದನ್ನ ಇಟ್ಕೊಂಡು ಏನೋ ಮಾಡಿಬಿಡ್ತೀವಿ ಅನ್ನೋದು ಬೇಡ ಸಹೋದರರೇ ಕನ್ನಡ ಬೆಳೆಸಬೇಕಾದ್ರೆ ಕನ್ನಡ ಎಲ್ಲಿ ಕನ್ನಡ ಇಲ್ಲ ಅಲ್ಲಿ ಬಂದು ನೀವು ಕನ್ನಡವನ್ನ ಯಾವ ತರ ಬೆಳೆಸಬೇಕು ಅನ್ನೋದು ನಾನು ಬೇಕಿದ್ರೆ ಹೇಳ್ಕೊಡ್ತೀನಿ ಅದು 12 ವರ್ಷ ಶಾಂತಿನಗರ ಕ್ಷೇತ್ರದ ಮತದಾರರ ಮಧ್ಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಈ ಭಾಗದಲ್ಲಿ ಯಾರು ಇದ್ದಾರೆ ಜಾಸ್ತಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾವ ತರ ಜನ ಇದ್ದಾರೆ ನೀವು ತಿಳ್ಕೊಂಡು ನಂತರ ಮಾತಾಡಿ ನಾವು ಯಾವತ್ತೂ ಕನ್ನಡ ಯಾವತ್ತೂ ಕನ್ನಡ ಯಾವತ್ತೂ ಕನ್ನಡ ಅದರ ಬಗ್ಗೆ ಎರಡು ಸಂಶಯ ಯಾರಿಗೂ ಬೇಕಾಗಿಲ್ಲ ಕನ್ನಡಕ್ಕೋಸ್ಕರ ಈ ಪ್ರಾಣ ಯಾವತ್ತೂ ಬೇಕಿದ್ರು 24 ಗಂಟೆಯಲ್ಲಿ ಎನಿ ಟೈಮ್ ಕನ್ನಡಕ್ಕೋಸ್ಕರ ತಯಾರಾಗಿರುತ್ತೆ ಅನ್ನೋ ಸಂದೇಶವನ್ನ ಕೂಡ ನಾನು ಈ ಮುಖಾಂತರ ಕೊಡ್ತಾ ಇದ್ದೀನಿ ಸೋಶಿಯಲ್ ಡಿಸ್ಟೆನ್ಸ್ ಇಲ್ಲ ಈ ಪ್ರಕರಣ ಮುಗಿದಿದೆ ಸೊ ಹಾಗಾಗಿ ಕನ್ನಡ ಕಾಳಜಿ ಕನ್ನಡ ಪ್ರೇಮ ಎಲ್ಲರಲ್ಲೂ ಇರಲಿ ಜೊತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇನ್ನು ಮುಂದೆ ಯಾರೇ ಆಗಿರ್ಬೋದು ಕರ್ನಾಟಕದಲ್ಲಿ ಅವರು ಶಾಸಕರಾಗಿರಲಿ ಅಥವಾ ಅವರು ಎಂಎಲ್ಎಗಳಾಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ಎಲ್ಲರೂ ಯಾರೇ ಆಗಿರ್ಬೋದು ಕರ್ನಾಟಕದೊಳಗಡೆ ನೀವು ಚುನಾವಣಾ ಪ್ರಚಾರದಲ್ಲೋ ಇನ್ನೊಂದು ಎಲ್ಲೋ ಕಡೆ ದಯಮಾಡಿ ಕನ್ನಡವನ್ನೇ ಬಳಸಿ ಪ್ರಚಾರ ಭಿತ್ತಿ ಪತ್ರಗಳಲ್ಲೂ ಕನ್ನಡ ಬಳಸಿ ಎಲ್ಲಾ ಕಡೆ ಕನ್ನಡ ಬಳಸಿ ನಾನು ವಿಶೇಷವಾಗಿ ಕೇಳ್ಕೊಳ್ತೀನಿ ಇದೊಂದು ಕೋವಿಡ್ ಸಂದರ್ಭ ಆದ್ದರಿಂದ ದಯಮಾಡಿ ಪ್ರತಿಯೊಬ್ಬರು ಕೊರೋನಾದಿಂದ ಓಡಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತಿ ಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಕೊರೋನಾವನ್ನು ಓಡಿಸಿ ಒಂದು ಸದೃಢ ಕರ್ನಾಟಕವನ್ನು ನಾವೆಲ್ಲರೂ ಕಟ್ಟೋಣ ಈ ಪ್ರಕರಣ ಇಲ್ಲಿಗೆ ಮುಗಿದಿದೆ ಎಲ್ಲೇ ಇರಿ ಹೇಗೆ ಇರಿ ಎಂದೆಂದಿಗೂ ಕನ್ನಡವಾಗಿರಿ ಜೈ ಕರ್ನಾಟಕ ಮಾತೆ ಕನ್ನಡ ಮಾತೆಗೆ ಧನ್ಯವಾದಗಳು.